ನಮಸ್ಕಾರ, ನನ್ನ ಹೆಸರು ರಾಜೇಶ್ ಅಂತ. ತುಮಕೂರು ಡಿಸ್ಟ್ರಿಕ್ಟ್ ಪಾವಾಡ ತಾಲೂಕು ಎಲ್ ಐ ಸಿಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಿನಾಂಕ 18/3/2020 ನಮ್ಮನ್ನು ಕೆಲಸಕ್ಕೆ ಸೇರಿಸ್ಕೊಂಡಿರ್ತಾರೆ. ಅದಕ್ಕಿಂತ ಮುಂಚೆ ಮೂವರ್ ಮಾಡಿರೋರನ್ನ ಏಕಾಏಕಿ ಕೆಲಸದಿಂದ ತೆಗೆದಾಕಿರ್ತಾರೆ. ಇಂಥ ಕೊರೋನಾ ಟೈಮಲ್ಲಿ ಆ ಕುಟುಂಬ ಮೂರು ಕುಟುಂಬ ಬೀದಿ ಪಾಲು ಮಾಡಿ ನಮ್ಮನ್ನು ತಾಂಡಿರ್ತಾರೆ. ನಮ್ಮನ್ನು ತಾಂಡು ಮತ್ತೆ ಈಗ ನಮಗೆ ಟಾರ್ಚರ್ ಕೊಡ್ತಾಯಿದ್ದಾರೆ ಬ್ರಾಂಚ್ ಮ್ಯಾನೇಜರ್ ಅವರು. ನಿಮ್ಮನ್ನು ತೆಗೆದಾಕ್ತೀವಿ, ಬರೀ ನೈಟ್ ಡ್ಯೂಟಿ ಮಾಡ್ಕೊಂಡು ಹೋಗ್ರಿ, ನಾನು ಹೇಳ್ದಂಗೆ ಕೇಳಬೇಕು ಅಂತೆಲ್ಲ ಟಾರ್ಚರ್ ಮಾಡ್ತಾರೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಏನೋ ಒಂದು ಕಿರಿಕ್ ಮಾಡ್ತಾ ಇರ್ತಾರೆ. ನಾವು ಬೇರೆ ಕೆಲಸ ಮಾಡ್ತಾಯಿದ್ವಿ, ಅಲ್ಲಿಂದ ಬಿಟ್ಟು ಈ ಕೆಲಸಕ್ಕೆ ಬಂದು ಇಲ್ಲೂ ಬಿಟ್ಟು ನಾವು ತುಂಬ ಬಡವರು, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲದೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಅಳಬ್ರು ಅಷ್ಟೇ, ಏಕಾಏಕಿ ಏನಕ್ಕೆ ತೆಗೆದ್ರು ಅಂತ ಕಾರಣನೂ ಯಾರೂ ಕೇಳಿಲ್ಲ ಇದುವರೆಗೂ. ಅವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಪಾವಗಡ ಶಾಸಕರಾದಂತಹ ಮಾಜಿ ಕಾರ್ಮಿಕ ಸಚಿವರೂ ಹೌದು ಇವರು ವೆಂಕಟರಮಣಪ್ಪನವರು, ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮತ್ತು ಬ್ರಾಂಚ್ ಮ್ಯಾನೇಜರ್ ಅವ್ರಿಗೆ ಕನ್ನಡದವ್ರು ಅಂದ್ರೂ ಕೆಳ ಜಾತಿಯವರು ಅಂದ್ರೂ ಆಗೋದಿಲ್ಲ, ಆ ಥರನೇ ಟಾರ್ಚರ್ ಮಾಡ್ತಾರೆ ಇವರು. ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಈ ವಿಡಿಯೋ ಮಾಡಿ ಲೈವ್ ಮಾಡಿ ಪತ್ರಕರ್ತರಿಗೆ ನೀಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ, ನಮ್ಮ ಕುಟುಂಬನ ಬೀದಿ ಪಾಲು ಮಾಡಬೇಡಿ ದಯವಿಟ್ಟು. ನಮಸ್ಕಾರ.